ನೆಹರು ಕಾಲದಿಂದ ಓಟ್ ಹಾಕೊಂಡು ಬಂದಿರೋ ವ್ಯಕ್ತಿಯನ್ನ ನೀವು ನೋಡಿದ್ದೀರಾ? ನೆಹರು ಕಾಲದಲ್ಲಿ ಓಟ್ ಹಾಕಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಲದಲ್ಲಿ ಓಟ್ ಹಾಕಿ ಇದೀಗ ನೆಹರು ಮೊಮ್ಮಗನ ಕಾಲದಲ್ಲೂ ಓಟ್ ಹಾಕೋದಕ್ಕೋಸ್ಕರ ಕಾತರದಿಂದ ಕಾಯ್ತಿರೋ ಈ ಮಹಾನ್ ವ್ಯಕ್ತಿಯ ಬಗ್ಗೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಯಾಕಂದ್ರೆ ಈ ಇಡೀ ಜೀವ ಫಸ್ಟ್ ಎಲೆಕ್ಷನ್ ಅನ್ನ ಹಿಡಿದು ಈ ಎಲೆಕ್ಷನ್ ತನಕ ಓಟ್ ಹಾಕೋದಕ್ಕೋಸ್ಕರ ಕಾತುರದಿಂದ ಕಾಯುತ್ತಿದ್ದಾರೆ. ಇದೀಗ ಈ ಸಲದ ಚುನಾವಣೆಯಲ್ಲೂ ಕೂಡ ಮತ ಹಾಕೋದಕ್ಕೋಸ್ಕರ ಕಾಯುತ್ತಿದ್ದಾರೆ. ಇವರನ್ನು ಭಾರತದ ಮೊಟ್ಟ ಮೊದಲ ಮತದಾರ ಎಂದೇ ಕರೆಯಲಾಗುತ್ತದೆ. ಅಷ್ಟಕ್ಕೂ ಈ ಮಹಾನ್ ಮತದಾರ ಯಾರು ಅಂತೀರಾ? ಅವರೇ ಶ್ಯಾಮ್ ಶರಣ್ ನೇಗಿ. ಶ್ಯಾಮ್ ಶರಣ್ ನೇಗಿ ಹಿಮಾಚಲ ಪ್ರದೇಶದ SS ನೇಗಿ ಡೇಟ್ ಆಫ್ ಬರ್ತ್ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಜುಲೈ 1, 1917 ಹುಟ್ಟಿದ ನೇಗಿಗೆ ಇದೀಗ 102 ವರ್ಷ. ಈ ಇಳಿ ವಯಸ್ಸಿನಲ್ಲೂ ನೇಗಿ ಇದೇ May 19 ಮತ ಹಾಕೋದಕ್ಕೋಸ್ಕರ ಕಾಯುತ್ತಿದ್ದಾರೆ. ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿರೋ ಬೂತ್ಗೆ ನಡೆದುಕೊಂಡು ಹೋಗಿ ಮತವನ್ನ ಚಲಾವಣೆ ಮಾಡುತ್ತಾರೆ. ರಜೆ ಸಿಕ್ಕರೆ ಸಾಕು ಮಜಾ ಮಾಡೋಣ ಅನ್ನೋ ಯುವ ಮತದಾರರು ಈ ಅಜ್ಜವನ್ನ ನೋಡಿ ಕಲಿಬೇಕಾದುದಿಲ್ಲ. ವಿಶೇಷ ಅಂದ್ರೆ ನೇಗಿ ಅಜ್ಜ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಹಿಂದಿಯ ಸನಂಬ್ರೆ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. 102 ವಯಸ್ಸಿನಲ್ಲೂ ಅತ್ಯಂತ ಖುಷಿಯಿಂದ ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳುತ್ತಿರುವ ಈ ಅಜ್ಜನಿಗೆ ನಮ್ಮ ಕಡೆಯಿಂದ ಒಂದು